ನಮಸ್ಕಾರ. ನಮಗೆ ಸುಮಾರು ದಿನದಿಂದ ತುಂಬ ಜನ ಅಗ್ನಿಹೋತ್ರ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ರು. ಸೊ ನಾನು ಇವತ್ತು ಹೇಗೆ ಅಗ್ನಿಹೋತ್ರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಅಗ್ನಿಹೋತ್ರ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಏನೇನು ಬೇಕು ಅಗ್ನಿಹೋತ್ರ ಮಾಡೋದಕ್ಕೆ ಸಾಮಗ್ರಿಗಳು? ಇದು ಅಗ್ನಿಹೋತ್ರ ಮಾಡೋ ಕುಂಡ, ಇದು ಬಂದು ಪಂಚಲೋಹದ್ದು, ಇದು ಸ್ಟ್ಯಾಂಡು. ಇದನ್ನ ಏನು ಅಂದ್ರೆ ಡೈರೆಕ್ಟ್ ಆಗಿ ಭೂಮಿ ಮೇಲೆ ಇಟ್ಬಿಟ್ಟು ಮಾಡಬಾರ್ದು ಯಾವತ್ತೂ. ಅದಕ್ಕೆ ಸೊ ಇದು ಸ್ಟ್ಯಾಂಡ್ ಇದೆ. ಇದಕ್ಕೆ ಇದು ನೋಡಿ ಶೇಪು ಇಂಪಾರ್ಟೆಂಟ್. ಇದು ಈ ತರನೇ ಇರ್ಬೇಕು ಅದ್ರ ಶೇಪು. ಮತ್ತೆ ಇದು ಬೆರಣಿ, ದೇಸಿ ಹಸುವಿನ ಸಗಣಿಯಿಂದ ಮಾಡಿರೋ ಬೆರಣಿ ಇದು, ನಾಡಸುದು ಇದು. ಇದು ಬೆರಣಿ. ಮತ್ತೆ ಜೋಡಿಸ್ಕೊಳ್ಳೋದು ಇಂಪಾರ್ಟೆಂಟ್, ಗಾಳಿ ಆಡ್ಬೇಕು, ಒಂದ್ರ ಮೇಲೆ ಒಂದು ಹಾಕಿದ್ರೆ ಅದು ಬೆಂಕಿ ಹತ್ಕೊಳ್ಳಲ್ಲ, ಹಾರೋಗ್ಬಿಡುತ್ತೆ. ಇದು ಕರ್ಪೂರ, ಅಕಸ್ಮಾತ್ ಬೆಂಕಿ ಹತ್ಕೊಳ್ಳಿಲ್ಲ ಅಂದ್ರೆ ನಾವು ಬಳಸ್ಬೋದು ಇದನ್ನ, ಕರ್ಪೂರನ. ಇದು ಅಕ್ಕಿ, ಆರ್ಗ್ಯಾನಿಕ್ ರೈಸ್. ಇದು ಇದು ಅಕ್ಷತೆ ಕಾಳು. ಇದು ಅಕ್ಷತೆ ಕಾಳು, ಮಂತ್ರಾಕ್ಷತೆ ಅಂತ ನಮ್ಮ ಮನೇಲಿ ಪೂಜೆ ಮಾಡ್ತೀವಲ್ಲ, ಜಸ್ಟ್ ಆ ಮಂತ್ರಾಕ್ಷತೆ. ನಂತರ ದೇಸಿ ಹಸುವಿನ ತುಪ್ಪ ಬೇರೆ ಬೇಕಾಗಿತ್ತು ಇದಕ್ಕೆ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಮೂರೇ ಮೂರು ನಾವು ಎಕ್ಸ್ಟ್ರಾ ಆಚೆ ತೊಗೊಂಡ್ಬರುವಂಥದ್ದು. ಒಂದು ನಾಟಿ ಹಸು ಸಗಣಿ ಬೆರಣಿ, ಇನ್ನೊಂದು ಅಕ್ಷತೆ ಕಾಳು, ಒಂದು ಸ್ವಲ್ಪ ನಾಟಿ ಹಸುವಿನ ತುಪ್ಪ. ಈಗ ಹೆಂಗೆ ಮಾಡೋದು ಅಂತ ಹೇಳ್ತೀರಾ? ಮತ್ತು ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಇದನ್ನು ಸೂರ್ಯೋದಯ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ಮಾಡಬೇಕು ಇದನ್ನು. ಹೌದಾ, ಮನೆಯಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದಾ ಇದನ್ನು? ಯಾರು ಬೇಕಾದರೂ ಮಾಡ್ಬೋದು. ಮತ್ತು ಇದೇನು ಬ್ರಹ್ಮ ವಿದ್ಯೆಯಲ್ಲ, ತುಂಬ ಸಿಂಪಲ್ಲು ಮಾಡೋದು ಕೂಡ. ಮತ್ತೆ ನೀವು ಒಂದು ಪ್ರತಿದಿನ ಬೆಳಿಗ್ಗೆ ಸಂಜೆ ಮಾಡ್ತೀರಲ್ವಾ, ಅದನ್ನು ಒಂದೇ ಪ್ಲೇಸಲ್ಲಿ ಮಾಡಬೇಕು. ಒಂದೊಂದು ದಿನ ಒಂದೊಂದು ಜಾಗದಲ್ಲಿ ಮಾಡೋದಲ್ಲ, ಒಂದು ಪ್ಲೇಸ್ನ ಫಿಕ್ಸ್ ಮಾಡಿಕೊಂಡು. ಜನರಲ್ ಆಗಿ ಸೂರ್ಯೋದಯ ಟೈಮಲ್ಲಿ ಸೂರ್ಯ ಹುಟ್ಟೋ ಕಡೆ ಮುಖ ಮಾಡ್ಕೊಂಡು ಮಾಡೋಣ, ಸೂರ್ಯಾಸ್ತ ಟೈಮಲ್ಲಿ ಸೂರ್ಯ ಮುಳುಗೋ ಕಡೆ ಮುಖ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಸರಿ ಸರಿ ಸರಿ, ಅದೇ ಗೊತ್ತಾಯಿತು. ಆಮೇಲೆ ಈಗ ಟೈಮಿಂಗ್ಸ್ ಅದಕ್ಕೆ ಅಂದರೆ ಸೂರ್ಯಾಸ್ತ ಸೂರ್ಯೋದಯ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಆಗ್ತಾ ಇರುತ್ತೆ. ಸೊ ನಾವು ನಮ್ಮ ಪ್ಯಾಕೆಟ್ ಕ್ಯಾಲೆಂಡರ್ನೋ ಅಥವಾ ನಮ್ಮ ಜಾಗದ ಲೊಕೇಶನ್ನಲ್ಲಿ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ನಮ್ಮ ಮನೆ ಇರೋ ಜಾಗದಲ್ಲಿ ಎಷ್ಟು ಗಂಟೆಗೆ ಸೂರ್ಯ ಉದಯ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಸೂರ್ಯ ಅಸ್ತ ಆಗುತ್ತೆ ಅನ್ನೋ ಸಮಯ ಗೊತ್ತಾಗುತ್ತೆ ನಮಗೆ. ಆ ಸಮಯದಲ್ಲಿ ಒಂದು ಉದಾಹರಣೆಗೆ 6:27 ಸೂರ್ಯ ಅಸ್ತ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಾವು 6 ಈ ಎಲ್ಲ ಸಾಮಗ್ರಿಗಳನ್ನ ತಯಾರು ಮಾಡಿ ಇಟ್ಕೊಬೇಕು. ಇನ್ನೇನು ಸೂರ್ಯ ಅಸ್ತ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನಾವು ಅಗ್ನಿಯ ಅದಕ್ಕೊಂದು ಬೆಂಕಿ ಹಚ್ಚಿ ಅಗ್ನಿ ಆಹುತಿ ಇದು ಮಾಡಿಬಿಟ್ಟು ಆ ಮುಂದಿನ ಕಾರ್ಯಗಳನ್ನ ಶುರು ಮಾಡ್ಬೇಕಾಗತ್ತೆ. ನಾವು ಒಟ್ಟಿನಲ್ಲಿ ಸೂರ್ಯ ಅಸ್ತ ಆಗೋ ಒಂದು 5 ಮುಂಚೆ ಶುರು ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಈ ರೀತಿ ನಾವು ಮಾಡ್ಬೋದು. ಇದನ್ನು ಹೆಂಗೆ ಮಾಡಬೇಕು ಅಂತ ತೋರಿಸ್ತಾರೆ. ಈಗ ನೋಡಿ, ಫಸ್ಟಿಗ ಅಕ್ಷತೆ ಕಾಳನ್ನ ನಾವು ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಅಕ್ಷತೆ ಕಾಳು ತೊಗೊಳೋದಕ್ಕೂ ಒಂದು ಕ್ರಮ ಇದೆ ನೋಡಿ. ಅವಳು ಮುಂಚೆ ಹೆಂಗೆ ಮಾಡಿದ್ದಂದ್ರೆ, ಅವಳು ಜಸ್ಟ್ ನಮ್ಮ ಈ ಹೆಬ್ಬೆಟ್ಟು ಮತ್ತು 2 ಅದರಲ್ಲಿ ಎಷ್ಟು ಅಕ್ಷತೆ ಕಾಳು ಬರ್ಬೋದು, ಒಂದು 15-20 ಕಾಳು ಅಕ್ಷತೆ ಕಾಳು ಬರ್ಬೋದು, ಅಷ್ಟನ್ನು ಮಾತ್ರ ತೊಗೊಂಡು ನಾವು ಒಂದು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ತಟ್ಟೆ ಇಟ್ಕೊಂಡು ಅದನ್ನು ಹಾಕ್ಕೊಳ್ಳೋದು. ಅದಾದ ನಂತರ ಒಂದು ಸ್ವಲ್ಪ ತುಪ್ಪ, ನಾಟಿ ಹಸುವಿನ ತುಪ್ಪನೇ ಆಗಬೇಕು, ಬೇರೆ ಆಗೋದಿಲ್ಲ. ಇದಕ್ಕೆ ನಾಟಿ ಹಸುವಿನ ತುಪ್ಪ ಸ್ವಲ್ಪ ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಬೇಕು. ಹಾಂ, ಇದಾದ ನಂತರ ನಾವೀಗ ಅಗ್ನಿಹೋತ್ರ ಕಾರ್ಯ ಶುರು ಮಾಡ್ಬೋದು. ಈ ಅಗ್ನಿಹೋತ್ರ ಮಾಡಲಿಕ್ಕೆ ತುಂಬ ಸಿಂಪಲ್ 2 ಮಂತ್ರಗಳಿದೆ. ಈಗ ಅಗ್ನಿಹೋತ್ರ ಸುಮಾರು ಥರ ಮಾಡ್ತಾರೆ ವೈದಿಕರು, ಬೇರೆ 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 ತುಂಬ ತಿಳ್ಕೊಂಡಿರೋವಂಥವ್ರು, ತುಂಬ ಗೊತ್ತಿರೋವಂಥವ್ರೆಲ್ಲರೂ ಬೇರೆ ಬೇರೆ ಮರದ ಕಟ್ಟಿಗೆಗಳನ್ನ ಅದೆಲ್ಲ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಮನೆಗಳಲ್ಲಿ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಮಾಡುವಂಥ ಅಗ್ನಿಹೋತ್ರ ಇವತ್ತು ನಾವು ಹೇಳ್ಕೊಡ್ತಾ ಇರೋದು ನಿಮಗೆ. ಇದರಲ್ಲಿ ದೇಸಿ ಹಸು ಸಗಣಿ, ಒಂದು ಸ್ವಲ್ಪ ಅಕ್ಷತೆ ಕಾಳು, ತುಪ್ಪ, ಈ ಮೂರೇ ಸಾಮಗ್ರಿಗಳು ಬೇಕಾಗಿರುವಂಥದ್ದು. ಇದಕ್ಕೆ ಬೇಕಾಗಿ ಹೇಳುವಂಥ ಮಂತ್ರ ಕೂಡ ಬಹಳ ಸುಲಭವಾಗಿದೆ. ಈಗ ಸಂಜೆ ಆಗಿರೋದ್ರಿಂದ ನಾವೊಂದು ಸಂಜೆ ಒಂದು ಮಂತ್ರ ಹೇಳ್ಕೊಂಡು ಅದನ್ನು ಮಾಡ್ತೀವಿ. ಸುಧಾ ಹೇಳ್ತಾಳೆ ನಿಮ್ಗೆ ಅದನ್ನು ಏನು ಅಂತ. ಕರ್ಪೂರ ಹಾಕಿದ್ದೀನಿ ನಾನು. ಹಾಂ, ಇದಕ್ಕೆ ತುಪ್ಪದ ಬತ್ತಿ ಇರುತ್ತಲ್ಲ ಅದನ್ನು ಹಚ್ಬೋದಾ? ಹಾಂ, ಗೆಜ್ ಬತ್ತಿ ಅಂತಾರಲ್ಲ. ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕ್ಬೇಕಾದ್ರೆ ಒಂದು ಮಂತ್ರ ಇದೆ, ಶ್ಲೋಕ ಇದೆ, ಚಿಕ್ಕ ತುಂಬಾ ಚಿಕ್ಕದು, ತುಂಬಾ ಸರಳ, ಯಾರು ಬೇಕಾದ್ರೂ ಹೇಳ್ಬೋದು. ಯಾವ್ಯಾವ ಶ್ಲೋಕ ಬರುತ್ತೋ ಎಲ್ಲ ಹಾಕಿ ಹೇಳಿ, ತೊಂದರೆ ಇಲ್ಲ. ಇದು ಮೇನ್ ಇಂಪಾರ್ಟೆಂಟ್, ಸಿಂಪಲ್ ಎಲ್ಲರೂ ಹೇಳುವಂತದ್ದು ಇದು. ಹೇಳಮ್ಮ. ಓಂ ನಮ ಅಗ್ನಿಯೇ ಸ್ವಾಹ, ಅಗ್ನಿಯೇ ಇದಂ ನಮ ಮಾ, ಓಂ ನಮ ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮ ಮಾ. ಇದು ಸೂರ್ಯಾಸ್ತದ ಟೈಮಲ್ಲಿ ಹೇಳೋದು. ಸೂರ್ಯೋದಯ ಟೈಮಲ್ಲಿ ಅಂದ್ರೆ ಬೆಳಗ್ಗೆ ಹೊತ್ತು ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ಇದನ್ ನಮಃ ಅಂತ ಹೇಳ್ಬೇಕು.
ಆದರೆ ಮತ್ತೆ ಸೆಕೆಂಡ್ ಶ್ಲೋಕ ಸೆಕೆಂಡ್ ಲೈನ್ ಪ್ರಜಾಪತಿ ಸೇಮೇ ಇರುತ್ತೆ. ಓಂ ಪ್ರಜಾಪತಿ ಸ್ವಾಹ, ಪ್ರಜಾಪತಿ ಇದನ್ನ ಮಮ, ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂದು ಎಲ್ಲ ವಾತಾವರಣ ಶುದ್ಧಿ ಆಗುತ್ತೆ, ಈ ರೀತಿ ಮಾಡುವಂತದಷ್ಟೇ. ಮತ್ತೆ ಮನೆಯಲ್ಲಿ ಯಾವುದೇ ಕ್ರಿಮಿ ಕೀಟಗಳು ಇರಲ್ಲ, ನಾವು ನೋಡಿದೀವಿ, ನಾವು ಮಾಡ್ತಾ ಇರ್ತೀವಲ್ಲ, ಜಿರಳೆಗಳು ನಾವೇನು ಸ್ಪ್ರೇನೇ ಮಾಡಿರಲ್ಲ, ಅಲ್ಲಲ್ಲೇ ಸತ್ ಬಿದ್ದಿರುತ್ತೆ. ಇದರಿಂದ ಅದಷ್ಟೇ ಅಲ್ಲ, ನಮ್ಮ ವಾತಾವರಣ ಶುದ್ಧಿ ಆಗುತ್ತೆ, ನಮ್ಮ ಪರಿಸರ ಶುದ್ಧಿ ಆಗುತ್ತೆ, ಇದು ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಗೆ, ಇದು ಮಾಡೋದ್ರಿಂದ ಬಹಳ ಬಹಳ ಒಳ್ಳೆಯದು. ಈಗಂತೂ ಸುಮಾರು ಜನ ಕೊರೋನಾ ವೈರಸ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ, ಇದರಿಂದ ಕೊರೋನಾ ವೈರಸ್ ಕೂಡ ಕಡಿಮೆ ಆಗುತ್ತೆ ಅಂತ. ಆದರೆ ಅದ್ರ ಬಗ್ಗೆ ಯಾವುದೇ ನಮಗೆ ದಾಖಲೆಗಳು, ವಿಜ್ಞಾನ ಪ್ರೂವ್ ಮಾಡಿರೋವಂಥದ್ದಿಲ್ಲ. ಸುಮಾರು ಜನ ಸ್ನೇಹಿತರು ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲವೊಬ್ಬ ಸೈಂಟಿಸ್ಟು ಇದ್ರ ಬಗ್ಗೆ ತುಂಬ ಓದ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಅವ್ರು ಸ್ಟಡಿ ಏನಾದ್ರು ಸಕ್ಸಸ್ ಆಯಿತು ಅಂದರೆ ತುಂಬ ಒಳ್ಳೇದಾಗತ್ತೆ ನಮಗೂ. ಈಗ ಸುಮಾರು ಜನ ಲೆಫ್ಟಿಸ್ಟ್ ಕಮ್ಯುನಿಸ್ಟ್ ನಂಬಲ್ಲ ಇದನ್ನ, ನಾವು ಸಗಣಿ ಬೆರಣಿನ ಸುಟ್ಟರೆ ಆಕ್ಸಿಜನ್ ರಿಲೀಸ್ ಆಗುತ್ತೆ, ದೇಶಿ ಹಸು ತುಪ್ಪ ಸುಟ್ಟರೆ ಆಕ್ಸಿಜನ್ ಬರುತ್ತೆ ಅಂದರೆ ಸುಮಾರು ಜನ ಅದು ನನ್ನ ನಂಬಿಕೆ ಆಗಷ್ಟೇ ಉಳಿದಿದೆ ಹೊರತು ಪೇಪರ್ಸ್ ಮೇಲೆ ಎಲ್ಲೂ ಇಲ್ಲ. ಅದು ಅದೇನನ್ನ ಬಂತು ಅಂದರೆ ಇನ್ನೊಂದು ಅಗ್ನಿ ಹೊತ್ತು ಇನ್ನೂ ಶಕ್ತಿ ಬರುತ್ತೆ, ಇನ್ನೂ ವ್ಯಾಲಿಡೇಷನ್ ಚೆನ್ನಾಗಿ ಸಿಗುತ್ತೆ. ನಿಮ್ಮ ಇದನ್ನು ನಾವೀಗ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿರೋವಂಥವ್ರು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಇದನ್ನೆಲ್ಲ. ನಾವು ಇನ್ನೂ ಅದ್ರ ಬಗ್ಗೆ ಉತ್ತಮ ರೀತಿಯಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಹೇಳ್ಬೋದು ನಮಗೆ. ಇದನ್ನು ನಾವು ಮಾಡೋವಂಥ ಸಿಂಪಲ್ ಪ್ರೊಸೀಜರು, ಜಸ್ಟ್ ನಾವು ತುಪ್ಪ ಮತ್ತು ಅಕ್ಷತೆ ಕಾಳನ್ನ ಕಲಿಸ್ಕೊಂಡಿದ್ದೀವಿ. ನೋಡಮ್ಮ ಇನ್ನೊಂದು ಸ್ವಲ್ಪ ಬೇಕಾಗಿದೆ. ಇಲ್ಲ ಇಲ್ಲ, ನಿಮ್ಮ ಕರ್ಪೂರದ ಮೇಲೇ ಇದು ಹಾಕಿದ್ಯಾ? ಅದು ಬಿಡಿ, ಇನ್ನೂ ಇದೆ, ಉರಿ ಇದೆ, ಉರಿ ಇದೆ, ಕೆಳಗಡೆ ಇದೆ. ಇನ್ನೊಂದು ಸರಿ ಮಾಡ್ಬಿಡೋಣ. ಅದೇ ಆದಷ್ಟು ನಾವು ಸ್ವಲ್ಪ ಬೆರಳಿನ ತೆಳ್ಳಗೆ ತಟ್ಕೊಂಡಿದ್ರೆ ಅದು ಚೆನ್ನಾಗಿ ಉರಿಯುತ್ತೆ. ನಾವು ಬೆರಣಿ ಮಾಡ್ಕೊಳ್ಳೋದ್ರಲ್ಲೂ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕು. ಬೆರಣಿ ತಟ್ಟೋದ್ರಲ್ಲೂ ಸ್ವಲ್ಪ ಸಣ್ಣಕ್ಕೆ ಬೆರಣಿ ತಟ್ಟರೆ ಚೆನ್ನಾಗಿರುತ್ತೆ. ಮತ್ತೆ ಈ ಅಗ್ನಿಹೋತ್ರ ಮಾಡಿದ ನಂತರ ಇದರಲ್ಲಿ ಬರೋವಂತಹ ಬೂದಿ ಭಸ್ಮ ಏನಿರುತ್ತೆ, ಆ ಭಸ್ಮನ ನಾವು ಹಲವಾರು ರೀತಿಯಲ್ಲಿ ಬಳಸ್ಬೋದು. ಈ ಭಸ್ಮನ ನಾವು ನಮ್ಮ ಜಮೀನಿಗೆ ತಗೊಂಡು ಹಾಕಿದ್ರೆ ಅದರಲ್ಲಿ ಒಳ್ಳೆ ಪೊಟ್ಯಾಶ್ ಅಂಶ ಇರುತ್ತೆ, ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ, ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಮನೆಯಲ್ಲಿ ನಮ್ಗೆ ಯಾವುದಾದ್ರು ಪಾಟಲ್ಲಿ ಗಿಡಗಳಿದ್ರೆ ಅದಕ್ಕೂ ಹಾಕ್ಬೋದು ನಾವು. ನಂತರ ಅದನ್ನು ನೀರಿಗೆ ಹಾಕ್ಬಿಟ್ಟು ಆ ನೀರನ್ನು ಬೇಕಾದ್ರೆ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಅಥವಾ ಹಾಕ್ಬೋದು ನಾವು. ಅದಕ್ಕೆ ತುಂಬ ಒಳ್ಳೇದು. ಇದರಿಂದ ಸುಮಾರು ಜನ ಬೇರೆ ಬೇರೆ ದೇಶಗಳಲ್ಲಿ ಕೂಡ, ಹೊರದೇಶದಲ್ಲಿ ಕೂಡ ಅಗ್ನಿಹೋತ್ರ ಫಾರ್ಮಿಂಗ್ ಅಂತಲೇ ಒಂದಿದೆ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವು ಒಟ್ಟಿನಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು, ಯಾವುದೇ ರೀತಿಯ ಕೆಮಿಕಲ್ಸ್ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ದಂಗೆ, ಕಳೆನಾಶಕ ಕೀಟನಾಶಕ ಬಳಸ್ದಂಗೆ ಕೃಷಿ ಮಾಡಬೇಕು. ಅದು ಯಾವುದನ್ನ ಹೆಸರಿರಲಿ, ಅಗ್ನಿಹೋತ್ರನ ಮಾಡಲಿ, ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ, ಏನಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿ, ಒಟ್ಟಿನಲ್ಲಿ ಅದರೆಲ್ಲ ಮಾಡಿದ್ರೆ ಭಾಳ ಒಳ್ಳೆಯದು. ಅದಕ್ಕೆ ಇದಕ್ಕೆ ಅಂತ ಕೆಲವು ಕಡೆ ಮಣ್ಣಿನ ಕುಂಡ ಸಿಗುತ್ತೆ, ಅದು ಇನ್ನೂ ಒಳ್ಳೆಯದು ಇದಕ್ಕಿನ್ನ, ಲೋಹದಕ್ಕಿನ್ನ. ಹೌದು ಹೌದು, ಇದಕ್ಕೆ ಮೆಟೀರಿಯಲ್ ಏನು ಯೂಸ್ ಮಾಡಬೇಕು ಅಂತಂದರೆ ಮಣ್ಣಿಂದಾದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ. ಮಣ್ಣಿನಲ್ಲಿ ಇರೋ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಮಣ್ಣಿನ ಸಿಗಲಿಲ್ಲ ಅಂದರೆ ಈ ಥರ ಪಂಚಲೋಹದ್ದಾಗಲಿ ತಾಮ್ರದ್ದಾಗಲಿ ನಮ್ಗೆ ಸಿಗುತ್ತೆ, ಅದನ್ನು ಬಳಸ್ಬೋದು ನಾವು. ಇದು ತುಂಬ ಸುಲಭವಾಗಿ ಸಿಗುತ್ತೆ. ಇವಾಗ ಲಾಕ್ಡೌನ್ ಆಗಿರೋದ್ರಿಂದ ಕಷ್ಟ ಆಗ್ಬೋದು ನಿಮ್ಗೆ ಸಿಗೋವಂಥದ್ದು. ಬಾಕಿ ಟೈಮಲ್ಲಿ ಬೆಂಗಳೂರಲ್ಲಾದರೆ ಚಾಮರಾಜಪೇಟೆ ಅವಿನ್ಯೂ ರೋಡಲ್ಲೆಲ್ಲ ಸಿಗುತ್ತೆ ನಮಗೆಲ್ಲನೂ. ನಾವಿದನ್ನು ಒಬ್ಬರು ಸುಬ್ರಹ್ಮಣ್ಯ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಸಂಗ್ರಹ ಮಾಡ್ಕೊಂಡಿದ್ದು. ಅವ್ರ ನಂಬರು ಬೇಕಾದ್ರೆ ನಾನು ಹಾಕ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಬೇಕಾದ್ರೆ ಆಸಕ್ತಿ ಇರೋರು ಅವ್ರ ಹತ್ರ ತೊಗೊಂಬೋದು ಇದನ್ನೆಲ್ಲನೂ. ಮತ್ತು ಇದಕ್ಕೆ ಸಲುವಾಗಿ ಸಾವಿರಗಟ್ಟಲೆ ಫೀಸ್ಗೆಲ್ಲ ತೊಗೊಂಡು ಹೇಳ್ಕೊಡೋವಂಥದ್ದೆಲ್ಲ ಏನೂ ಇಲ್ಲ. ಇಷ್ಟು ಹೇಳಿ ಇದು ಮಾಡಿದ್ರೆ ತುಂಬ ಸುಲಭ. ಇದೇ ನಮಗೆ ಬೇಕಾಗಿರೋವಂಥದ್ದು ಮೈನ್ ಇಂಪಾರ್ಟೆಂಟ್ ಅಗ್ನಿಹೋತ್ರದಲ್ಲಿ. ಈಗ ನಾವೇನು ಮಾಡ್ತಾ ಇದ್ದೀವಿ, ಇಷ್ಟನ್ನು ಮಾಡ್ಕೊಂಡ್ರೆ ಸಾಕು. ನಾವು ನೀವೇ ನಿಮ್ಮ ಸ್ವತಃ ಹೋಗಿ ಈ ಥರ ಒಂದು ತಾಮ್ರದ್ದು ಅಗ್ನಿಹೋತ್ರ ಸೆಟ್ ಕೊಡ್ತಾರೆ ಅವರು, ಯಾರು ಬೇಕಾದ್ರೂ ಸಿಗುತ್ತೆ ಅಂಗಡಿಗಳಲ್ಲಿ. ತೊಗೊಂಡು ಬಂದು ದೇಶಿ ಹಸುವಿನ ಬೆರಣಿ, ಒಂದು ಸ್ವಲ್ಪ ಅಕ್ಷತೆ ಕಾಳು, ಒಂದು ಸ್ವಲ್ಪ ತುಪ್ಪ, ಇಷ್ಟನ್ನು ಹಾಕಿ ನಾವು ಉರಿಸಿದ್ರೆ ಸಾಕು. ಇದರಲ್ಲಿ ಬರುವಂತಹ ಗಾಳಿ ವಾತಾವರಣ ಶುದ್ಧಿ ಮಾಡುತ್ತೆ, ಎಲ್ಲ ಥರದ ಕೀಟಾಣುಗಳನ್ನ ವೈರಾಣುಗಳನ್ನ ಕೊಲ್ಲೋ ಶಕ್ತಿ ಇದರಲ್ಲಿದೆ. ಇದು ನಮ್ಮ ನಂಬಿಕೆ, ಇದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಮಾಡಬೇಕು, ಮನೆಗಳಲ್ಲಿ ಮಾಡೋಣ ಇದನ್ನೆಲ್ಲನೂ. ನೋಡಿ ಚೆನ್ನಾಗಿ ಉರಿತಾ ಇದೆ. ಮತ್ತೆ ಇನ್ನೊಂದು ಸರಿ ಬೇಕಾದ್ರೆ ಶ್ಲೋಕ ಹೇಳ್ಬಿಡೋಣ. ಬೆಳಗ್ಗೆ ಏನು ಶ್ಲೋಕ ಹೇಳಬೇಕು, ಸಾಯಂಕಾಲ ಏನು ಶ್ಲೋಕ ಹೇಳಬೇಕು ಅಂತ ಅದನ್ನು ಬೇಕಾದ್ರೆ ನಾವು ಬರೆದು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ, ಅದನ್ನು ಬೇಕಾದ ಗಮನಿಸಬಹುದು ನೀವು. ಏನಿಲ್ಲ, ಬೆಳಗ್ಗೆ ಓಂ ಸೂರ್ಯ ಸೂರ್ಯದ ಟೈಮಲ್ಲಿ ಓಂ ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದನ್ ನಮಮ, ಓಂ ಪ್ರಜಾಪತಯ ಸ್ವಾಹ, ಓಂ ಪ್ರಜಾಪತಿ ಇದನ್ ನಮಮ. ನೆಕ್ಸ್ಟ್ ಸಾಯಂಕಾಲ ಸೂರ್ಯ ಅಸ್ತ ಆಗೋ ಟೈಮಲ್ಲಿ ಓಂ ಅಗ್ನಿಯೇ ಸ್ವಾಹ, ಅಗ್ನಿಯೇ ಇದನ್ ನಮಮ.
ಓಂ ಪ್ರಜಾಪತಯ ಸ್ವಾಹ ಪ್ರಜಾಪತಿ ಇದನ್ನ ಮಮ. ಇದೆರಡೇ ಎರಡು ಶ್ಲೋಕ, ತುಂಬಾ ಸಿಂಪಲ್ ಆಗಿರುವಂತದ್ದು, ಯಾರು ಬೇಕಾದ್ರೂ ಹೇಳ್ಬೋದು. ಮತ್ತೆ ಇದಕ್ಕೆ ದೇವರ ನಾಮಗಳು, ಶ್ಲೋಕಗಳು, ಏನ್ ಬೇಕಾದ್ರೂ ಬರುತ್ತೋ ಎಲ್ಲಾನು ಹೇಳ್ಬೋದು. ಯಾವುದು ಬರ್ಲಿಲ್ಲ ಅಂದ್ರೆ ಕೈ ಮುಗಿದ್ ಬಿಟ್ಟು ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ಎಲ್ರು ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ಬೇಡ್ಕೊಂಡು ದೇವ್ರನಲ್ಲಿ ಅದನ್ನ ನಾವು ಇದನ್ನಾಗಿ ಕಾರ್ಯನ ಮಾಡ್ಬೋದು. ನಾವು ಒಟ್ಟಿನಲ್ಲಿ ಎಲ್ಲರಿಗೂ ಚೆನ್ನಾಗಿರ್ಬೇಕು, ಎಲ್ಲರೂ ಒಳ್ಳೇದಾಗಬೇಕು, ವಾತಾವರಣ ಶುದ್ಧವಾಗಬೇಕು, ಆದಷ್ಟು ಬೇಗ ಈ ಕಷ್ಟಗಳೆಲ್ಲ ಸಾಲವಾಗಿ ನಮ್ಮ ದೇಶ, ನಮ್ಮ ಪ್ರಪಂಚ ಮಾಮೂಲಿ ಹೆಂಗಿತ್ತು ಹಂಗೆ ಆಗಬೇಕು. ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಹೋಗ್ಬೇಕು ನಾವು. ಇಷ್ಟಾದರೂ ಇಚ್ಚಾದ್ಮೇಲಾದರೂ ನಮ್ಮ ಜನಗಳಿಗೆ ಬುದ್ಧಿ ಬಂದು ಸ್ವಲ್ಪ ನಾವು ಪ್ರಕೃತಿಗೆ ಹತ್ರವಾಗಿ ಬದುಕಿ ನಾವು ಪ್ರಕೃತಿನ ಕಾಪಾಡಿದ್ರೆ ತಾನಾಗ್ತಾನೆ ಎಲ್ಲ ಚೆನ್ನಾಗಿರುತ್ತೆ.